ಗೈಸ್ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಇನ್ನೊಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ ನೋಡೋಣ. ದ ಬ್ಯಾಂಗ್ಳೂರ್ ಇನ್ಫೋಟೆಕ್ ಲಿಮಿಟೆಡ್ ವಾಸ್ ನ್ಯೂಲಿ ಫಾರ್ಮ್ಡ್ ವಿತ್ ಅನ್ ಆಥರೈಸ್ಡ್ ಕ್ಯಾಪಿಟಲ್ ಆಫ್ 5 ಲ್ಯಾಕ್ಸ್ ಡಿವೈಡೆಡ್ ಇನ್ ಟು ಈಕ್ವಿಟಿ ಶೇರ್ಸ್ ಆಫ್ 10 ಈಚ್. ನೋಡಿ 5 ಲಕ್ಷ ರೂಪಾಯಿ ಶೇರ್ ಕ್ಯಾಪಿಟಲ್ ಇದೆ ಅಂತೆ. 10 ರೂಪಾಯಿ ಪ್ರಕಾರ ಅಂದ್ರೆ 50,000 ಶೇರ್ಸ್ ಆಗುತ್ತೆ. ಓಕೆನಾ? 50,000 ಈಕ್ವಿಟಿ ಶೇರ್ಸ್, 10 ರೂಪಾಯಿ ಪ್ರಕಾರ 5 ಲಕ್ಷ ರೂಪಾಯಿ ದುಡ್ಡು ಬೇಕಂತೆ ಕಂಪನಿಗೆ. ದಿ ಕಂಪನಿ ಇಶ್ಯೂಡ್ 25,000 ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 1 ಪರ್ ಶೇರ್ ಪೇಯಬಲ್ ಆಸ್ ಅಂಡರ್. 50,000 ಶೇರ್ಸ್ ಕಂಪನಿ ಇಶ್ಯೂ ಮಾಡಬಹುದು, ಆದ್ರೆ ಇಶ್ಯೂ ಮಾಡಿರೋದು ಎಷ್ಟು? ಬರೀ 25,000 ಶೇರ್ಸ್ ಮಾತ್ರ. ಓಕೆನಾ? ಸೊ 1 ರೂಪಾಯಿ ಪ್ರೀಮಿಯಂ ಅಲ್ಲಿ, 10 ರೂಪಾಯಿ ಪ್ಲಸ್ 1 ರೂಪಾಯಿ ಪ್ರೀಮಿಯಂ, 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ, 4 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ, 1 ರೂಪಾಯಿ ಏನ್ ಇನ್ಕ್ಲೂಡ್ ಆಗಿದೆ ಅಂತ? ಪ್ರೀಮಿಯಂ ಇನ್ಕ್ಲೂಡ್ ಆಗಿದೆ. ಸಿ, 4 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ 1 ರೂಪಾಯಿ ಪ್ರೀಮಿಯಂ ಅಂದ್ರೆ ಇನ್ನು 3 ರೂಪಾಯಿ ಯಾವ್ದು ಸಂಬಂಧಪಟ್ಟಿರೋದು? ಶೇರ್ ಕ್ಯಾಪಿಟಲ್ ಗೆ ಸಂಬಂಧಿಸಿರೋದು. ಹಾಗೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 5 ರೂಪೀಸ್ ಕಾಲ್ ಮಾಡ್ತಾರೆ, ಅಲ್ಲಿಗೆ 5 + 4 = 9, 9 + 2 = 11 ರೂಪೀಸ್ ಆಯಿತು. Applications for 30,000 shares were received. The directors allotted the shares and the excess money received on application was returned. So, 25,000 shares ಕೊಂಡ್ಕೊಡ್ರಿ ಅಂತ ಪಬ್ಲಿಕ್ ಹೇಳಿದ್ರೆ, ಅವರು ಪಬ್ಲಿಕ್ ಏನ್ ಮಾಡಿದ್ರೆ 30,000 ಶೇರ್ಸ್ ಅಪ್ಲಿಕೇಶನ್ ದುಡ್ಡನ್ನ ಅಪ್ಲಿಕೇಶನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿಗೆ ಇನ್ನೂ 5,000 ಅಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. 5,000 ಅಪ್ಲಿಕೇಶನ್ ಮೇಲೆ 2 ರೂಪಾಯಿ ಜಾಸ್ತಿ ಬಂದಿದೆ. ಆ ಜಾಸ್ತಿ ಬಂದಿರೋ ದುಡ್ಡನ್ನ ರಿಟರ್ನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಆಲ್ ದ ಶೇರ್ ಹೋಲ್ಡರ್ಸ್ ಪೇಡ್ ದ ಅಲಾಟ್ಮೆಂಟ್ ಅಂಡ್ ಕಾಲ್ ಮನಿ ಎಕ್ಸೆಪ್ಟ್ ಪಿ, ಹೂ ಫೇಲ್ಡ್ ಟು ಪೇ ದ ಕಾಲ್ ಮನಿ ಆನ್ 800 ಶೇರ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ, 25,000 ಶೇರ್ಸ್ ಅವರು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅದರಲ್ಲಿ 800 ಜನ ಯಾರು, 800 ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, ಅವರು ಫೈನಲ್ ಕಾಲ್ ಅನ್ನ ದುಡ್ಡನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಓ, ಯಾವ್ದನ್ನ ಕೊಟ್ಟಿಲ್ಲ? All the shares paid, the allotment and call money, except ಎಲ್ಲ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಕಾಲ್ ಮನಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ 800 ಶೇರ್ ಹೋಲ್ಡರ್ಸ್ ಹೂ ಫೇಲ್ ಟು ಪೇ ದ ಕಾಲ್ ಮನಿ, ಫೈನಲ್ ಕಾಲ್ ಮನಿ, ಡೈರೆಕ್ಟರ್ಸ್ ಪರ್ಫಿಟೆಡ್ ದಿ ಶೇರ್ಸ್ ಅಂಡ್ ದಿ ಶೇರ್ಸ್ ವರ್ ರೀಇಶ್ಯೂಡ್ ಅಟ್ 9 ರೂಪೀಸ್ ಪರ್ ಶೇರ್ ಟು ಮಿಸ್ಟರ್ ಎಂ ಅಂತ ಹೇಳಿದ್ದಾರೆ. ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಕೇಳಿದ್ದಾರೆ. ಈಗ ಜರ್ನಲ್ ಎಂಟ್ರೀಸ್ ಮಾಡೋಣ. ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಏನೇನ್ ನಾಪಕ್ ಬರಬೇಕು? ಫಸ್ಟ್ ಜರ್ನಲ್ ಎಂಟ್ರೀಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಕರೆಕ್ಟಾ? ನೋಡಿ, ಒಟ್ಟು 8,000 ಶೇರ್ಸ್ ಬಂದಿರೋದು, 30,000 ಶೇರ್ಸ್, ಒಂದು ಅಪ್ಲಿಕೇಶನ್ ಎಷ್ಟು? 2 ರೂಪಾಯಿ, 60,000 ಹಾಕಿದ್ವಿ. ಕರೆಕ್ಟಾ? ಇದಕ್ಕೆ ನರೇಷನ್ ಏನಂತ ಬರೀತೀವಿ? ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೆದ್ವಿ. ಎರಡನೇ ಎಂಟ್ರಿ, ಈ ಶೇರ್ ಅಪ್ಲಿಕೇಶನ್ ದುಡ್ಡನ್ನ ಆಕ್ಚುಯಲ್ ಆಗಿ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಆದ್ರೆ ನಮಗೆ ಶೇರ್ ಅಪ್ಲಿಕೇಶನ್ ಇಂದ ಇರ್ತಕ್ಕಂಥದ್ದು, ನೋಡಿ, ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಬರೀ 25,000 ಶೇರ್ಸ್ ಮಾತ್ರ. ಕರೆಕ್ಟಾ? ಯಾಕೆಂದ್ರೆ ಇಶ್ಯೂ ಮಾಡಿರೋದೆಷ್ಟು? 25,000 ಮಾತ್ರ. ಹಾಗಾದ್ರೆ 50,000 ರೂಪಾಯಿ ಮಾತ್ರ ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಶೇರ್ ಕ್ಯಾಪಿಟಲ್ ಗೆ. ಇನ್ನ 10,000 ರೂಪಾಯಿ ಏನ್ ಮಾಡ್ತೀವಪ್ಪ ಅಂದ್ರೆ, ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬಂದಿತ್ತಲ್ವಾ, 5,000 ಅಪ್ಲಿಕೇಶನ್ಸ್ ಇಂಟು 2 ರೂಪಾಯಿ ಪ್ರಕಾರ 10,000, ಅದನ್ನ ವಾಪಸ್ ಮಾಡ್ಬಿಡ್ತಾ ಇದೀವಿ. ವಾಪಸ್ ಮಾಡಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ನಾವಿಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಸೊ, ಶೇರ್ ಅಪ್ಲಿಕೇಶನ್ 60,000 ಬಂದಿದೆ, ಅದರಲ್ಲಿ 50,000 ಮಾತ್ರ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿತ್ತು. ಇನ್ನ 10,000 ರೂಪಾಯಿ ದುಡ್ಡು, ಎಕ್ಸೆಸ್ ಅಪ್ಲಿಕೇಶನ್ ದುಡ್ಡು ಬಂದಿತ್ತು, ಅದನ್ನ ರಿಟರ್ನ್ ಮಾಡಿದ್ವಿ. ಇದು ಎರಡನೇ ಎಂಟ್ರಿ ಆಯ್ತು. ಅಲ್ಲಿಗೆ ಇನ್ಮೇಲಿಂದ ನಮ್ಮ ಹತ್ರ 8,000 ಇರುತ್ತೆ, 25,000 ಮಾತ್ರನೇ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಅಲಾಟ್ಮೆಂಟ್ ಸ್ಟೇಜಿಗೆ ಬಂದಾಗ ನಾವು ಫಸ್ಟ್ ಏನಂತ ಮಾಡ್ತೀವಿ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು
ಶೇರ್ ಪ್ರೀಮಿಯಂ ಅಕೌಂಟ್ ಕರೆಕ್ಟ್ ಏನಪ್ಪ ನೋಡಿ 25000 ಶೇರ್ಸ್ ಹೌದಾ ಅಲಾಟ್ಮೆಂಟ್ ಅಲ್ಲಿ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬರ್ತಾ ಇದೆ ನಮಗೆ 4 ರೂಪೀಸ್ ಬರ್ತಾ ಇದೆ ಅಲ್ಲಿಗೆ 1 ಲಕ್ಷ ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ ಬರಬೇಕು ಇದರಲ್ಲಿ ಹೌದಾ 25000 ಇಂಟು 1 ರೂಪಾಯಿ ಪ್ರೀಮಿಯಂ ಅಂದ್ರೆ 25000 ರೂಪಾಯಿ ಪ್ರೀಮಿಯಂ ಬರ್ತಾ ಇದೆ ಅಲ್ಲಿಗೆ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟು 75000 ಆಗುತ್ತೆ ಅರ್ಥ ಆಗ್ತಿದ್ಯಾ ಅಲ್ಲಿಗೆ ಶೇರ್ ಅಲಾಟ್ಮೆಂಟ್ ಮನಿ ಜಿಯೋ ಅಂತ ತೋರಿಸ್ಕೊಳ್ತೀವಿ ಇನ್ನು ನಾಲ್ಕನೇ ಜರ್ನಲ್ ಎಂಟ್ರಿ ಬಂದಿರತಕ್ಕಂತ ದುಡ್ಡು ಏನು ಶೇರ್ ಅಲಾಟ್ಮೆಂಟ್ ದುಡ್ಡು ಬಂದಿದೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ 1 ಲಕ್ಷ ರೂಪೀಸ್ ಮತ್ತೆ 1 ಲಕ್ಷ ರೂಪೀಸ್ ಹಾಕೊಂಡ್ ಕರೆಕ್ಟಾ ಅಲ್ಲಿಗೆ ಶೇರ್ ಅಲಾಟ್ಮೆಂಟ್ ಮಾಡಿದಿರಿ 25000 ಶೇರ್ಸ್ ಅದಕ್ಕೆ ಸಂಬಂಧಪಟ್ಟಿರೋ 4 ರೂಪಾಯಿ ಶೇರ್ ಕ್ಯಾಪಿಟಲ್ ದು 3 ರೂಪಾಯಿ ಶೇರ್ ಪ್ರೀಮಿಯಂ 1 ರೂಪಾಯಿ ಒಟ್ಟು 25000 ಇಂಟು 4 ರೂಪಾಯಿ ಅಲಾಟ್ಮೆಂಟ್ ಮನಿ ದುಡ್ಡು ಬಂದಿದೆ ಇನ್ಕ್ಲೂಡಿಂಗ್ ಪ್ರೀಮಿಯಂ ನೆಕ್ಸ್ಟ್ 5th ಟ್ರಾನ್ಸಾಕ್ಷನ್ ಅಲ್ಲಿ ಶೇರ್ ಫಸ್ಟ್ ಕಾಲ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ 25000 ಶೇರ್ಸ್ ಇಂಟು ಫೈನಲ್ ಕಾಲ್ ಅಲ್ಲಿ ಎಷ್ಟು ಅಂತೆ 5 ರೂಪಾಯಿ ಅಂತೆ ಕರೆಕ್ಟಾ ಅಲ್ಲಿಗೆ ಎಷ್ಟು ಆಗುತ್ತೆ 1,25,000 ಆಗುತ್ತೆ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಯ್ತು 1,25,000 ಆಯ್ತು ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಜಿಯೋ ಅಂತ ಕರೆದ್ವಿ ಆರ್ನೇ ಪಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ನೋಡಿ 25000 ಶೇರ್ಸ್ ಅಲ್ಲಿ 800 ಜನ ದುಡ್ಡು ಕೊಟ್ಟಿಲ್ಲ ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು ಜನ ಕೊಟ್ಟಿರ್ತಾರೆ 24200 ಪೀಪಲ್ ಕೊಟ್ಟಿರ್ತಾರೆ ಹಾಗಾದ್ರೆ ಇಂಟು 5 ಆಗುತ್ತೆ 1,21,000 ರೂಪೀಸ್ ಆಗುತ್ತೆ ಕರೆಕ್ಟಾ ಎಂಟ ಇಲ್ಲ 4,000 ಕಡಿಮೆ ಆಗುತ್ತೆ ಕರೆಕ್ಟ್ ಹಾಗಾದ್ರೆ 1,21,000 ಅಲ್ಲಿಗೆ ಎಷ್ಟು ಜನ ಕೊಟ್ಟಿಲ್ಲ 800 ಪೀಪಲ್ ಕೊಟ್ಟಿಲ್ಲ ಕ್ಲಿಯರ್ ಈಗ 800 ಪೀಪಲ್ ಕೊಟ್ಟಿಲ್ಲ ಇನ್ನು ಮಿಕ್ಕಿದವರೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಲಾಸ್ಟ್ ಚಾನ್ಸ್ ಕೊಡ್ತಾ ಇದೀವಿ ದುಡ್ಡು ಕೊಡ್ರಪ್ಪ ಅಂತ ಹೇಳ್ತಾ ಇದೀವಿ ಅವರು ನಮ್ಮ ಹತ್ರ ಇಲ್ಲ ಏನಾದ್ರೂ ಮಾಡ್ಕೊಡ್ರಿ ಕ್ಯಾನ್ಸಲ್ ಮಾಡಿ ಬಿಸಾಕಿ ಅಂತ ಹೇಳಿದ್ರು ನಾವೇನ್ ಮಾಡ್ತಾ ಇದೀಗ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಜರ್ನಲ್ ಎಂಟ್ರಿ ಫಸ್ಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 800 ಇಂಟು ಎಷ್ಟು 10 ರೂಪೀಸ್ ಆದ್ರೆ ಎಷ್ಟಾದ್ರು 8,000 ಆಯ್ತು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದ್ರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಇದು ಕರೆಕ್ಟಾ ಎಷ್ಟು ಕೊಟ್ಟಿಲ್ಲ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 5 ರೂಪಾಯಿ ಕೊಟ್ಟಿಲ್ಲ ಕರೆಕ್ಟಾ ಒಂದು ಶೇರ್ಗೆ ಅದಕ್ಕೆ ಕ್ಯಾನ್ಸಲ್ ಮಾಡ್ದೆ ಹಾಗಾದ್ರೆ 8,000 ಕೊಡಬೇಕಾಗಿತ್ತು 4,000 ಇನ್ನ ಕೊಟ್ಟಿಲ್ಲ ಹಾಗಾದ್ರೆ ಇನ್ನು ಎಷ್ಟು ಕೊಟ್ಟಿರ್ತಾರೆ 4,000 ಕೊಟ್ಟಿರ್ತಾರೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಶೇರ್ ಫೀಚರ್ ಅಕೌಂಟ್ ಗೆ 4,000 ರೂಪೀಸ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿ ನರೇಶನ್ ಏನಂತ ಬರೀತೀವಿ ಬೀಯಿಂಗ್ ಶೇರ್ಸ್ ಫರ್ಫೀಟೆಡ್ ಈ ಫರ್ಫೀಟ್ ಕ್ಯಾನ್ಸಲ್ ಆಗಿರೋ ಶೇರ್ಸ್ ಅನ್ನ ಬೇರೊಬ್ಬರಿಗೆ ಏನ್ ಮಾಡಿದೀವಿ ಮಾರಿದೀವಿ ಎಷ್ಟಕ್ಕೆ ಮಾರಿದೀವಿ ಅಂತ 9 ರೂಪಾಯಿ ಒಂದು ಶೇರ್ ಗೆ ಮಾರಿದೀವಿ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 800 ಇಂಟು 9 ಎಷ್ಟಾಗುತ್ತೆ 7,200 ಆಗುತ್ತೆ ನೋಡಿ ಆಕ್ಚುಲಿ 8,000 ಇರಬೇಕಾಗಿತ್ತು ಆದ್ರೆ ಎಷ್ಟಿದೆ 7,200 ಅದಕ್ಕೆ ಇನ್ನು 1 ರೂಪಾಯಿ ಅಥವಾ 800 ರೂಪಾಯಿನ ನಾವು ಎಲ್ಲಿಂದ ತಗೋಣ ಶೇರ್ ಫರ್ ಫೀಚರ್ ಇಂದ ತಗೋಣ ಸೊ ಶೇರ್ ಫರ್ ಫೀಚರ್ ಅಕೌಂಟ್ ಡೆಬಿಟ್ 800 ಇಂಟು 1 ರೂಪಿ 800 ರೂಪೀಸ್ ಅಲ್ಲಿ ಸರಿ ಆಯ್ತಾ ಟು ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿ ಕ್ಲಿಯರ್ ಅಲ್ಲಿಗೆ ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ರೀಇಶ್ಯೂ ಮಾಡಿದ್ವಿ ನೋಡಿ ಕ್ಯಾನ್ಸಲ್ ಮಾಡಿರೋದ್ರಿಂದ ನಮ್ಗೆ ಎಷ್ಟಪ್ಪ ಲಾಭ ಬರ್ತಾ ಇದೆ ಆ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ಅನ್ನ 10 ರೂಪಾಯಿ ಇಶ್ಯೂ ಮಾಡೋ ಬದಲು ನಾವು ಎಷ್ಟಕ್ಕೆ ಇಶ್ಯೂ ಮಾಡಿದ್ವಿ
ಒಂಬತ್ತು ರೂಪಾಯಿ ಇಶ್ಯೂ ಮಾಡಿ, ಇನ್ನು ಒಂದು ರೂಪಾಯಿ ನಮ್ಗೇನಾಗಿತ್ತು ಲಾಸ್ ಆಗಿತ್ತು, ಎಂಟುನೂರು ರೂಪಾಯಿ ಲಾಸ್ ಆಗಿತ್ತು. ಕರೆಕ್ಟ್ ಇಲ್ಲ? ಆ ಲಾಸ್ ಅನ್ನ ನಾವು ನಮಗ್ ಬಂದಿರ್ತಕ್ಕಂತ ಕ್ಯಾನ್ಸಲ್ ಮಾಡಿ ಬಂದಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ಕೊಂಡ್ರೆ ಇನ್ನೆಷ್ಟು ಲಾಭ ಇರುತ್ತೆ ನಮ್ಗೆ? 3,200 ರೂಪೀಸ್ ಲಾಭ ಇರುತ್ತೆ. ಸೊ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು? ಶೇರ್ ಫಾರ್ ಕ್ಯಾಪಿಟಲ್ ರಿಸರ್ವ್, ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಎಲ್ಲಿಗೆ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. 3,200 ಅರ್ಥ ಆಯ್ತಾ? ದಟ್ಸ್ ಇಟ್. ಇದಕ್ಕೆ 14 ಮಾರ್ಕ್ಸ್. ಏನೇನು ಹೇಳಿದ್ದೀನಲ್ವಾ, ಇಲ್ಲ 9 ಜರ್ನಲ್ ಎಂಟ್ರೀಸ್, ಇಲ್ಲ 11 ಜರ್ನಲ್. 11 ಆದ್ರೆ ಯಾವಾಗ ಬರುತ್ತೆ? ಫಸ್ಟ್ ಕಾಲ್ ಬೇರೆ, ಫೈನಲ್ ಕಾಲ್ ಬೇರೆ ಕರೆದಾಗ 11 ಬರುತ್ತೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಒಂದೇ ಆದ್ರೆ 9 ಜನ ಬರುತ್ತೆ. ಬರ್ಕೊಡಿ.